ಫೋನ್ ಟ್ಯಾಪಿಂಗ್ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆಯಾಗಲಿ ಅಂತ ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ಮಾಡಲಾಗಿತ್ತು. ಆಗಿನ ಸಂದರ್ಭದ ಕೆಲ ಅಧಿಕಾರಿಗಳು ಕೂಡ ಈಗ ಆಲ್ರೆಡಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ, ತನಿಖೆಯನ್ನ, ಸಿಬಿಐ ತನಿಖೆಯನ್ನ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಸಚಿವ ಸಾರಾ ಮಹೇಶ್ ಏನ್ ಹೇಳಿದ್ದಾರೆ ಅಂದ್ರೆ, ಇದು ಸಂಬಂಧಪಟ್ಟವರಿಗಷ್ಟೇ ಅಲ್ಲ, ಅದರ ಸಾರಾಂಶ ಎಲ್ರಿಗೂ ಕೂಡ ತಿಳಿಯಲಿ. ನಾನು ಈ ಹಿಂದೆ ಹೇಳಿದಂತೆ ರಾಜಕೀಯ ಬೆಳವಣಿಗೆ ಆಗಿದೆ, ಅನರ್ಹರ ತೀರ್ಪು ಬಂದ ಮೇಲೆ ಇನ್ನೋರ್ವರ ಬಣ್ಣ ಬಯಲಾಗಲಿದೆ ಅಂತಾನು ಕೂಡ ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿಕೆಯನ್ನು ಕೊಟ್ಟಿದ್ರು. ಯಾರ್ದು ಇನ್ನೊಬ್ರು ಬಣ್ಣ ಬಯಲಾಗುತ್ತೆ, ಏನ್ ಬಣ್ಣ ಬಯಲಾಗುತ್ತೆ ಗೊತ್ತಿಲ್ಲ. ಬಹುಶಃ ಅವರು ವಿಶ್ವನಾಥ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಹೇಳಿದ್ರು ಗೊತ್ತಿಲ್ಲ. ಬಟ್ ಈ ಫೋನ್ ಟ್ಯಾಪಿಂಗ್ ಸಂಬಂಧಪಟ್ಟಂತೆ ಎಲ್ಲ ಸಮಗ್ರ ತನಿಖೆ ಆಗ್ಲಿ ಅಂತ ಒತ್ತಾಯಿಸ್ತಾ ಇದ್ದಾರೆ ಅವರು ಕೂಡ.